ಹಿಮಾದಾಸ್ ಈ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ತಮ್ಮ ಸಾಧನೆಯ ಮೂಲಕವೇ ಇಡೀ ದೇಶಕ್ಕೆ ಪ್ರೇರಣೆಯಾದ 100 ಮೀಟರ್ ಓಟದ ಮೂಲಕ ಭಾರತದ ಧಿಂಗ್ ಎಕ್ಸ್ಪ್ರೆಸ್ ಎಂದೇ ಹೆಸರಾದವರು. ಹಿಮಾದಾಸ್ ಅವರು 100 ಮೀಟರ್ ಓಟದಲ್ಲಿ ವೈಯಕ್ತಿಕವಾಗಿ ಅತ್ಯುತ್ತಮ ಸಮಯವನ್ನು ದಾಖಲಿಸಿದ್ದಾರೆ, 11.67 ಸೆಕೆಂಡ್ಸ್. ಅಸ್ಸಾಂನ DSPಯಾಗಿ ನೇಮಕಾತಿಗೊಂಡ ಬಳಿಕವೂ ಛಲ ಬಿಡದೆ 100 ಮೀಟರ್ ಓಟದಲ್ಲಿ ಚಿನ್ನ ಗೆಲ್ಲುವ ಮೂಲಕ ಮತ್ತೊಂದು ಗರಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಆದರೆ ಅದೇ ಓಟದಲ್ಲಿ ಬೇರೆ ಯಾರೂ ಬೆಳ್ಳಿ ಅಥವಾ ಕಂಚು ಗೆಲ್ಲಲಿಲ್ಲ. ಏಕೆ ಗೊತ್ತೇ? ಏಕೆಂದರೆ ಇಡೀ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಹಿಮಾದಾಸ್ ಒಬ್ಬರೇ. ಮಹಿಳೆಯರ 100 ಮೀಟರ್ ವಿಭಾಗದ ಓಟದ ಸ್ಪರ್ಧೆ ಇಂಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 3ರಲ್ಲಿ ನಡೆಯಿತು. 1 ಬಿಲಿಯನ್ ಜನಸಂಖ್ಯೆ ಇರುವ ದೇಶದಲ್ಲಿ ಒಬ್ಬರೇ ಭಾಗವಹಿಸಿರುವುದು ನಿಜವಾಗಿಯೂ ಅಚ್ಚರಿಯ ಸಂಗತಿ. COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಕೇವಲ 2 ಕ್ರೀಡಾಪಟುಗಳು ಮಾತ್ರ ಓಟಕ್ಕೆ ಪ್ರವೇಶಿಸಿದ್ದರು. ಓಟದಲ್ಲಿ ಭಾಗವಹಿಸಲು ಅಮೃತ್ ಕೌರ್ ಕೊನೆಯ ಕ್ಷಣದಲ್ಲಿ ಹಿಂದೆ ಸರಿದಿದ್ದು ಹಿಮಾದಾಸ್ ಏಕಾಂಗಿಯಾಗಿ ಓಡಬೇಕಾಯಿತು. ಆದರೆ ಒಬ್ಬರೇ ಓಡಿದರೂ ಅದರಲ್ಲಿ ಅತಿ ವೇಗವಾಗಿ ಓಡಿ ಸಾಧನೆ ಮಾಡಿದ ಕೀರ್ತಿ ಹಿಮಾದಾಸ್ ಅವರದ್ದು. DSPಯಾದ ಬಳಿಕವೂ ಕ್ರೀಡೆಯಲ್ಲಿನ ಸಾಧನೆ ಹಾಗೆ ಸಾಗುತ್ತದೆ. ಆಕೆಯ ವ್ಯಕ್ತಿತ್ವ, ಬದುಕಿನ ಮಜಲುಗಳು, ಮಾಡಿದ ಸಾಧನೆ ಎಲ್ಲವೂ ಸ್ಫೂರ್ತಿದಾಯಕ. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.